ಸಿಹಿ ಪದಾರ್ಥ ಅಂದರೆ ಎಲ್ಲರೂ ಭಯ ಬೀಳ್ತಾರೆ, ಸ್ವೀಟ್ನ ತಿನ್ನಬಾರ್ದು, ಡಯಟ್ಗೆ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಇಶ್ಯೂ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಭಯ ಇದ್ದೇ ಇರುತ್ತೆ. ಆದರೆ ಈ ಥರ ಆರೋಗ್ಯಕರವಾದ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಆರೋಗ್ಯಕ್ಕೆ ಹಾಗೂ ಶುಗರ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಇನ್ನೂ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಗೋಧಿ ನುಚ್ಚನ್ನ ಬಳಸ್ಕೊಂಡು ಒಂದೊಳ್ಳೆ ಸಿಹಿ ಅಡುಗೆ ಮಾಡೋಣ. ಇದು ದೇವರ ನೈವೇದ್ಯಕ್ಕೆ, ಮನೇಲಿ ದೇವರ ನೈವೇದ್ಯಕ್ಕೆ, ಹಾಗೆ ಏನಾದ್ರು ಸ್ವೀಟ್ ತಿನ್ನಬೇಕನ್ಸಿದಾಗ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ನಾನಿಲ್ಲಿ ಹೆಸರು ಬೇಳೆ ಒಂದು ಬಟ್ಲು, ಈ ಥರ ಕೆಂಪು ಅಕ್ಕಿ ತೊಗೊಂಡಿದ್ದೀನಿ, ರಾಜಮುಡಿ ಅಕ್ಕಿ ಒಂದು ಬಟ್ಲು, ಹಾಗೆ ಗೋಧಿ ನುಚ್ಚು ಒಂದು ಬಟ್ಲನ್ನ ತೊಗೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಯಾವುದೇ ರೀತಿ ಎಣ್ಣೆ ಹಾಗೂ ತುಪ್ಪ ಬಳಸಿಲ್ಲ. ಇದನ್ನ ಈಗ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಗೋಧಿ ನುಚ್ಚು, ಹೆಸರು ಬೇಳೆ, ಹಾಗೆ ಕೆಂಪಕ್ಕಿನ ಹುರಿದು ಕುಕ್ಕರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು. ಅಕ್ಕಿಯಲ್ಲಿ ಅಥವಾ ಗೋಧಿ ನುಚ್ಚಲ್ಲಿ ಧೂಳಿನ ಅಂಶ ಇರುತ್ತೆ ಹೆಸರು ಬೇಳೆಯಲ್ಲಿ, ಅದಕ್ಕೋಸ್ಕರ ಒಂದ್ಸಲ ಕುಕ್ಕರಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ತೊಳೆದಿದ್ದಾಗಿದ್ಮೇಲೆ ಆ ನೀರನ್ನು ತೆಗೆದುಬಿಟ್ಟು 4 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. 3 ಬಟ್ಲಿಗೆ 4 ರಿಂದ 3 ಗ್ಲಾಸನ್ನು ಸೇರಿಸ್ಕೊಳ್ಳಿ, ಹದವಾಗಿ ಬೆಂದಿರುತ್ತೆ. ಕುಕ್ಕರಲ್ಲಿ ಒಂದು 3 ವಿಷಲ್ ಕೂಗೋಕ್ಕೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾವು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಏಲಕ್ಕಿ 1 ಸ್ಪೂನ್ ಗಸಗಸೆ ಹಾಕಿ ಮಿಕ್ಸಿನಲ್ಲಿ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಕುವರೆ ಹಚ್ಚು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ, ತುಂಬ ಕಪ್ಪುಗೇನಿಲ್ಲ ಇದು. ಒಂದ್ಸಲ ನೀರಿನಲ್ಲಿ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಬಿಸಿಗಿಡ್ಕೊಂಡು ಅದರಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ. ಅದು ಕರಗೋಷ್ಟರಲ್ಲಿ ಮಿಕ್ಸಿನು ಮಾಡಿದ್ದಾಗಿದೆ, ಹಾಗೆ ಕುಕ್ಕರ್ ವಿಷಲ್ಲು ಸಹ ತಣ್ಣಗಾಗಿದೆ. ನೋಡಿ, ಕರೆಕ್ಟ್ ಹತದಲ್ಲಿ ಹೆಸರು ಬೇಳೆ, ಗೋಧಿ ನುಚ್ಚು ಹಾಗೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾವು 3 ಆರೋಗ್ಯಕರವಾದ ಪದಾರ್ಥಗಳನ್ನೇ ಬಳಸಿದ್ದೀವಿ, ಕೆಂಪಕ್ಕಿ ಹಾಗೂ ಹೆಸರು ಬೇಳೆ, ಗೋಧಿ ನುಚ್ಚು. ತುಂಬಾ ಆರೋಗ್ಯಕರವಾದ ಪದಾರ್ಥ. ನಂತರ ಬೆಲ್ಲದ ನೀರನ್ನು ಕರಗಿಸ್ಕೊಂಡಿದ್ದೀವಿ. ಪಾಕ ಥರ ಏನು ಮಾಡ್ಕೊಂಡಿಲ್ಲ, ಬೆಲ್ಲ ಮತ್ತು ನೀರನ್ನು ಸೇರಿ ನೀರಲ್ಲಿ ಕರಗಿಸ್ಕೊಂಡು ಸೋಸ್ಕೊಂಡು ಬಳಸ್ಕೊಂಡಿದ್ದೀನಿ. ಈ ಬೆಲ್ಲದ ನೀರು ಮಾಡ್ಕೊಳ್ಳೋಕ್ಕೆ 4 ಅಚ್ಚು ಬೆಲ್ಲನ ಬಳಸ್ಕೊಂಡಿದ್ದೀನಿ. ಅದನ್ನು ಸಂಪೂರ್ಣವಾಗಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಾಗುತ್ತೆ. ಗೋಧಿ ನುಚ್ಚು ಹಾಗೆ ಅಕ್ಕಿಗೆ ಸ್ವಲ್ಪ ಸಿಹಿ ಸ್ವಲ್ಪ ಜಾಸ್ತಿ ಇರಬೇಕು. ರುಬ್ಕೊಂಡಿರೋಂತಹ ತೆಂಗಿನಕಾಯಿ, ಗಸಗಸೆ, ಏಲಕ್ಕಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಬ್ಬಿದ ಜಾರಿಗೆ ಸ್ವಲ್ಪ ನೀರು ಬೆರೆಸಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ತೆಳುವಾಗಿ ಏನು ಮಾಡ್ಕೊಳ್ತಿಲ್ಲ. ಈ ಹದದಲ್ಲಿ ನೀವು ರೆಡಿ ಮಾಡಿಕೊಂಡ್ರೆ ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ. ನಂತರ ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಇಷ್ಟನೋ ಅದನ್ನು ತುಪ್ಪದಲ್ಲಿ ಹುರಿದು ಸೇರಿಸ್ಕೊಳ್ಬೋದು. ತುಂಬಾ ರುಚಿಯಾಗಿ, ತುಂಬ ಈಸಿಯಾಗಿ ಒಂದು ಆರೋಗ್ಯಕರವಾದ ರೆಸಿಪಿನ ಹಬ್ಬದ ದಿನಗಳಲ್ಲಿ, ಹಾಗೆ ನಿಮಗೆ ಸಿಹಿ ತಿನ್ನಬೇಕನ್ನಿಸಿದಾಗ, ಸಾಮಾನ್ಯವಾಗಿ ಮನೇಲಿ ವಿಶೇಷ ದಿನಗಳಲ್ಲಿ ದೇವರ ನೈವೇದ್ಯಕ್ಕೆ ಇದನ್ನು ಬಳಸ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಈಗ ಇದನ್ನು 1 ಕುದಿ ಕುದಿಸ್ಕೊಂಬಿಟ್ರೆ ಸಾಕು, ಗೋಧಿ ನುಚ್ಚಿನ ಪಾಯಸ ರೆಡಿಯಾಗುತ್ತೆ. ನೋಡಿ, ಹದವಾಗಿ ರೆಡಿಯಾಗಿದೆ. ಇದು ಈ ಕನ್ಸಿಸ್ಟೆನ್ಸಿಲಿ ಇದೆ, ಆದರೆ ಸ್ವಲ್ಪ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿಯೇ ಬರುತ್ತೆ. ಈಗ ಗೋಧಿ ನುಚ್ಚಿನ ಪಾಯಸ ರೆಡಿಯಾಗಿದೆ, ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಪಾಯಸ ರೆಡಿಯಾಗಿದೆ. ತುಂಬಾ ರುಚಿಯಾಗಿತ್ತು, ಸಿಹಿ ಎಲ್ಲ ಒಳ್ಳೆ ಹದವಾಗಿತ್ತು. ಒಂದ್ಸಲ ಈ ವಿಧಾನದಲ್ಲಿ ಗೋಧಿ ನುಚ್ಚಿನ ಪಾಯಸನ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು. ಹಾಗೆ ಏನಾದರೂ ಡೌಟ್ ಇದ್ರೂ ಸಹ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ಬೋದು. ಇದೇ ಥರ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಹಾಗೆ ಹೊಸಬ್ರು ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ರೆಸಿಪಿಗಳನ್ನ ವಾಟ್ಸಪ್ ಮೂಲಕ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.